ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಕೊಲೆ ಕೇಸ್ ಆಗಿರಲಿ ಅಥವಾ ಬೇರೆ ಯಾವುದೇ ಕೇಸ್ ಆಗಿರಲಿ ಆರೋಪಿಗಳ ಮುಖವನ್ನ ಪೊಲೀಸರು ಬಟ್ಟೆಯಿಂದ ಮುಚ್ಚೋದನ್ನ ನೀವು ನೋಡಿರಬಹುದು ಅಯ್ಯೋ ಪೊಲೀಸರು ಹೀಗ್ಯಾಕೆ ಮಾಡ್ತಾರೆ ಆರೋಪಿಗಳ ಮುಖವನ್ನ ಜನರಿಗೆ ತೋರಿಸಿದ್ರೆ ತಪ್ಪೇನು ಕಿಡಿಗೇಡಿಗಳ ಮುಖ ತೋರಿಸಿದ್ರೆ ಒಳ್ಳೇದಲ್ವಾ ಇದರಿಂದ ಜನ ಅಲರ್ಟ್ ಆಗ್ತಾರಲ್ಲ ಅನ್ನೋ ಹತ್ತು ಹಲವು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಒಂದಲ್ಲ ಒಂದಿನ ಮೂಡಿರಬಹುದು ಆ ಕುತೂಹಲಕ್ಕೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀವಿ ಜೊತೆಗೆ ಯಾವ ಯಾವ ಸಂದರ್ಭಗಳಲ್ಲಿ ಆರೋಪಿಯ ಮುಖವನ್ನ ಮುಚ್ಚುತ್ತಾರೆ ಯಾವ ಸಂದರ್ಭಗಳಲ್ಲಿ ಮುಚ್ಚಲ್ಲ ಪೊಲೀಸರು ಆರೋಪಿಗಳ ಮುಖವನ್ನ ಮುಚ್ಚಿದ್ರು ಮಾಧ್ಯಮಗಳು ಆರೋಪಿಯ ಫೋಟೋ ತೋರಿಸೋದ್ಯಾಕೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆರೋಪಿಗಳ ಮುಖ ಮುಚ್ಚೋದು ಯಾಕೆ ಇದರ ಹಿಂದಿರೋ ರಹಸ್ಯವೇನು ಗೊತ್ತಾ ಫ್ರೆಂಡ್ಸ್ ಸಾಮಾನ್ಯವಾಗಿ ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವಾಗ ಕೋರ್ಟ್ನಿಂದ ಜೈಲ್ಗೆ ಕರ್ಕೊಂಡು ಹೋಗುವಾಗ ಸ್ಥಳ ಮಹಜರು ಮಾಡುವಾಗ ಅಥವಾ ಮಾಧ್ಯಮಗಳ ಮುಂದೆ ಪರೇಡ್ ಮಾಡುವಾಗ ಮುಂತಾದ ಸಂದರ್ಭಗಳಲ್ಲಿ ಪೊಲೀಸರು ಆರೋಪಿಗಳ ಮುಖವನ್ನ ಮುಚ್ಚುತ್ತಾರೆ ಮುಖ ಮುಚ್ಚಲು ಹೆಚ್ಚಿನ ಸಂದರ್ಭಗಳಲ್ಲಿ ಕಪ್ಪು ಬಟ್ಟೆ ಬಳಸಲಾಗುತ್ತೆ ಈ ಮೂಲಕ ಆರೋಪಿಗಳ ಗುರುತು ಯಾರಿಗೂ ಸಿಗದಂತೆ ನೋಡಿಕೊಳ್ತಾರೆ ಹಾಗಂತ ಕಪ್ಪು ಬಟ್ಟೆಯನ್ನೇ ಬಳಸಬೇಕು ಅಂತೇನಿಲ್ಲ ಕೆಲವೊಮ್ಮೆ ಬಿಳಿ ಬಟ್ಟೆ ಇನ್ನು ಕೆಲವೊಮ್ಮೆ ಟವಲ್ ವೇಲ್ ಮಂಕಿ ಕ್ಯಾಪ್ ಕರ್ಚಿಫ್ ಪ್ಲಾಸ್ಟಿಕ್ ಕವರ್ ಹೆಲ್ಮೆಟ್ ಹೀಗೆ ಏನು ಸಿಗುತ್ತೋ ಅದರಲ್ಲಿ ಆರೋಪಿಗಳ ಮುಖ ಮುಚ್ಚಿದ ಉದಾಹರಣೆಗಳು ಉಂಟು ಇದೆಲ್ಲದರ ಏಕೈಕ ಉದ್ದೇಶ ಆರೋಪಿಗಳ ಮುಖ ಮುಚ್ಚೋದಾಗಿರುತ್ತೆ ಹಾಗಿದ್ರೆ ಪೊಲೀಸರು ಆರೋಪಿಗಳ ಮುಖ ಮುಚ್ಚೋದ್ ಯಾಕೆ ಅನ್ನೋದನ್ನ ಮೂರು ಹಂತದಲ್ಲಿ ಹೇಳ್ತೀವಿ ನೋಡಿ ನಂಬರ್ ಒಂದು ಫ್ರೆಂಡ್ಸ್ ಪ್ರಕರಣವೊಂದರಲ್ಲಿ ಯಾವುದಾದ್ರೂ ವ್ಯಕ್ತಿ ಅರೆಸ್ಟ್ ಆದ ಅಂದ್ರೆ ಸಾಕು ಇವನೇ ಅಪರಾಧಿ ಎಲ್ಲಾ ತಪ್ಪು ಮಾಡಿದ್ದು ಇವನೇ ಅಂತ ಜನಸಾಮಾನ್ಯರು ಅನ್ಕೋತಾರೆ ಆದ್ರೆ ಕಾನೂನು ಹೇಳೋದೇ ಬೇರೆ ಕೋರ್ಟ್ ನಲ್ಲಿ ಅಪರಾಧ ಸಾಬೀತಾಗುವವರೆಗೂ ಆ ವ್ಯಕ್ತಿ ನಿರಪರಾಧಿಯೇ ಆಗಿರ್ತಾನೆ ಆ ವ್ಯಕ್ತಿ ಆರೋಪಿ ಅಥವಾ ಅಕ್ಯೂಸ್ಡ್ ಮತ್ತು ಶಂಕಿತ ಅಥವಾ ಸಸ್ಪೆಕ್ಟ್ ಅಂತ ಕರೆಸಿಕೊಳ್ತಾನೆ ಹೇಗಿರುವಾಗ ಪೊಲೀಸರು ಆರೋಪಿಯ ಮುಖವನ್ನ ಎಕ್ಸ್ಪೋಸ್ ಮಾಡಿದ್ರು ಅನ್ಕೊಳ್ಳಿ ಆರೋಪಿ ಅಲ್ಲ ಆತನ ಮರ್ಯಾದೆ ಏನಾಗಬಹುದು ಸಮಾಜದ ಮುಂದೆ ಮಾನ ನಷ್ಟಕ್ಕೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಹೇಳುತ್ತೆ ಹೀಗಾಗಿ ಆರೋಪಿಗಳ ಮುಖವನ್ನ ಮುಚ್ಚಲಾಗುತ್ತೆ ನಂಬರ್ ಎರಡು ಇನ್ನೊಂದು ವಿಚಾರ ಏನಂದ್ರೆ ಆರೋಪಿ ಅರೆಸ್ಟ್ ಆದ ಬಳಿಕ ಜೈಲಿನಲ್ಲಿ ಪರೇಡ್ ನಡೆಯುತ್ತೆ ಇಲ್ಲಿ ಪರೇಡ್ ಅಂದ್ರೆ ಈತನೇ ಕಿಡಿಗೇಡಿ ಅಂತ ದೂರು ಕೊಟ್ಟವರು ಅಥವಾ ಸಾಕ್ಷಿಗಳು ಆರೋಪಿಯ ಗುರುತು ಪತ್ತೆ ಹಚ್ಚೋದು ಹೀಗೆ ಗುರುತು ಪತ್ತೆ ಹಚ್ಚೋದು ಕೂಡ ಸಾಕ್ಷ್ಯವಾಗುತ್ತೆ ಅಂತ ಎಪ್ಪತ್ತೆರಡರ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಹೇಳುತ್ತೆ ಗುರುತು ಪತ್ತೆಗೂ ಮೊದಲೇ ಆರೋಪಿಯ ಮುಖ ಸಾರ್ವಜನಿಕವಾಗಿ ಎಕ್ಸ್ಪೋಸ್ ಆಯ್ತು ಅನ್ಕೊಳ್ಳಿ ಆಗ ದೂರು ಕೊಟ್ಟವರು ಅಥವಾ ಸಾಕ್ಷಿಗಳ ಮೇಲೆ ಬೇರೆಯವರು ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ ಅಂದ್ರೆ ಗುರುತು ಪತ್ತೆ ವೇಳೆ ಇವನಲ್ಲ ಹೇಳು ಅಂತ ಯಾರಾದ್ರೂ ಪ್ರಭಾವ ಬೀರಬಹುದು ಒತ್ತಡ ಹಾಕಬಹುದು ಇದರಿಂದ ಕೆಲವೊಂದು ಸಂದರ್ಭಗಳಲ್ಲಿ ದೂರುದಾರರು ಅಥವಾ ಸಾಕ್ಷಿಗಳು ಉಲ್ಟಾ ಹೊಡೆಯೋ ಸಾಧ್ಯತೆ ಇರುತ್ತೆ ಹೀಗಾಗಿ ಪೊಲೀಸರು ಆರೋಪಿಗಳ ಮುಖವನ್ನ ಕವರ್ ಮಾಡ್ತಾರೆ ನಂಬರ್ ಮೂರು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಥರ ಆರೋಪಿಗಳ ಮುಖವನ್ನ ಮುಚ್ಚದೆ ಪೊಲೀಸರು ಕೋರ್ಟ್ಗೆ ಕರ್ಕೊಂಡು ಹೋದ್ರು ಅಥವಾ ಮಾಧ್ಯಮಗಳ ಮುಂದೆ ಪರೇಡ್ ಮಾಡಿಸಿದ್ರು ಅನ್ಕೊಳ್ಳಿ ಆಗ ಆರೋಪಿಗಳ ಪರವಾಗಿರೋ ವಕೀಲರು ಇದೇ ವಿಚಾರವನ್ನಿಟ್ಕೊಂಡು ಕೋರ್ಟ್ನಲ್ಲಿ ವಾದ ಮಾಡಬಹುದು ಒಬ್ಬ ವ್ಯಕ್ತಿಯನ್ನ ಅಪರಾಧಿ ಅಂತ ಘೋಷಿಸೋದು ಕೋರ್ಟ್ ಆದ್ರೆ ಅದಕ್ಕೂ ಮೊದಲೇ ಪೊಲೀಸರು ಹೀಗೆ ಮಾಡಿದ್ದಾರೆ ಅಂತ ಅಡ್ವಾಂಟೇಜ್ ತಗೋಬಹುದು ಕೇಸ್ನಲ್ಲಿ ಮೇಲುಗೈ ಸಾಧಿಸಬಹುದು ಇದರಿಂದ ಅಪರಾಧಿಗಳು ಸಿಕ್ಕಿಬೀಳೋ ಕನ್ವಿಕ್ಷನ್ ರೇಟ್ ಕಮ್ಮಿಯಾಗ್ಬಹುದು ಸೊ ಕೇಸ್ಗೆ ಹಿನ್ನಡೆಯಾಗಬಾರ್ದು ಅಂತ ಜಾಗೃತೆ ವಹಿಸೋ ಪೊಲೀಸರು ಆರೋಪಿಗಳು ಮತ್ತು ಶಂಕಿತರ ಮುಖಕ್ಕೆ ಬಟ್ಟೆ ಕಟ್ಟಿನಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗ್ತಾರೆ ಅಪರಾಧ ಸಾಬೀತಾಗೋವರೆಗೆ ಶಂಕಿತನ ಮುಖವನ್ನ ಮುಚ್ಚುತ್ತಾರೆ ಪೋಕ್ಸೋ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಮುರುಘಾ ಶ್ರೀಗಳ ಮುಖವನ್ನ ಮುಚ್ಚಲು ಬಿಳಿ ಬಟ್ಟೆ ಮತ್ತು ಮಾಸ್ಕ್ ಬಳಸಲಾಗಿತ್ತು ಆದ್ರೆ ಮುರುಘಶ್ರೀ ಯಾರು ಅನ್ನೋದು ಬಹುತೇಕರಿಗೆ ಗೊತ್ತಿರೋದ್ರಿಂದ ಈ ಗೆಟಪ್ ವರ್ಕೌಟ್ ಆಗ್ಲಿಲ್ಲ ಜನಪ್ರಿಯ ವ್ಯಕ್ತಿಗಳ ವಿಚಾರದಲ್ಲಿ ಇದೇ ತರ ಆಗುತ್ತೆ ಅವರು ಯಾರು ಅಂದ ಜನರಿಗೆ ಗೊತ್ತಿರೋದ್ರಿಂದ ಮುಖ ಮುಚ್ಚುವ ಪ್ರಯತ್ನಗಳು ಫೇಲ್ ಆಗುತ್ತೆ ಪೊಲೀಸರು ಕೆಲವರ ಮುಖ ತೋರಿಸೋದ್ಯಾಕೆ ಫ್ರೆಂಡ್ಸ್ ಕೆಲವೊಂದು ಪ್ರಕರಣಗಳಲ್ಲಿ ಪೊಲೀಸರು ಆರೋಪಿಗಳ ಮುಖವನ್ನ ತೋರಿಸುತ್ತಾರೆ ಅದಕ್ಕೆ ಹಲವು ಕಾರಣಗಳಿರಬಹುದು ಒಂದು ಆರೋಪಿ ಮೇಲಿನ ಆರೋಪ ಸಾಬೀತಾಗಿರಬಹುದು ಇನ್ನೊಂದು ಕಳ್ಳತನದಂತಹ ಪ್ರಕರಣಗಳಲ್ಲಿ ಪದೇ ಪದೇ ಸಿಕ್ಕಿಬಿದ್ದವರ ಮುಖ ತೋರಿಸುವ ವ್ಯವಸ್ಥೆ ಕೆಲವೊಂದು ರಾಜ್ಯಗಳಲ್ಲಿದೆ ಆದರೆ ಕಳ್ಳತನ ಪ್ರಕರಣಗಳಲ್ಲಿ ಮೊದಲ ಸಲ ಸಿಕ್ಕಿಬಿದ್ದವರ ಮುಖವನ್ನ ತೋರಿಸಲ್ಲ ಪೊಲೀಸರು ಆರೋಪಿಗಳ ಮುಖ ತೋರಿಸಲ್ಲ ಓಕೆ ಆದ್ರೆ ಮಾಧ್ಯಮಗಳು ತೋರಿಸೋದು ಯಾಕೆ ಫ್ರೆಂಡ್ಸ್ ಪೊಲೀಸರು ಆರೋಪಿಗಳ ಮುಖಕ್ಕೆ ಬಟ್ಟೆ ಸುತ್ತಿ ಕರ್ಕೊಂಡು ಹೋದ್ರು ಮಾಧ್ಯಮಗಳಲ್ಲಿ ಆರೋಪಿಯ ಫೋಟೋಗಳು ಹರಿದಾಡ್ತಿರುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ದೆಹಲಿಯಲ್ಲಿ ನಡೆದ ಘಟನೆ ಶ್ರದ್ಧಾ ಎಂಬಾಕೆಯನ್ನ ಮೂವತ್ತೈದು ತುಂಡು ಮಾಡಿದ ಆರೋಪಿ ಅಫ್ತಾಬ್ನ ಮುಖ ತೋರಿಸದೆ ಪೊಲೀಸರು ಕರ್ಕೊಂಡು ಹೋದ್ರು ಕಾನೂನು ಪ್ರಕಾರ ಪೊಲೀಸರು ಮಾಡಿದ್ದು ಸರಿ ಆದ್ರೆ ಆತನ ಫೋಟೋಗಳು ಮಾಧ್ಯಮಗಳಲ್ಲಿ ಹರಿದಾಡಿದ್ವು ಅದಕ್ಕೆ ಕಾರಣ ಇಂಟರ್ನೆಟ್ ಯುಗ ಹೌದು ಆಫ್ತಾಬ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿದ್ದ ಫೋಟೋಗಳು ಮಾಧ್ಯಮಗಳಿಗೆ ಸಿಕ್ಕಿದ್ವು ಹೀಗಾಗಿಯೇ ಆಫ್ತಾಬ್ ಯಾರು ಹೇಗಿದ್ದಾನೆ ಅನ್ನೋದು ಜನರಿಗೆ ಗೊತ್ತಾಗಿದ್ದು ಕಾನೂನು ಪ್ರಕಾರ ನೋಡಿದ್ರೆ ಇಷ್ಟೊತ್ತಿಗೆ ಆಫ್ತಾಬ್ ಯಾರು ಅನ್ನೋದು ಗೊತ್ತಾಗ್ತಿರ್ಲಿಲ್ವೇನೋ ಸೊ ಫ್ರೆಂಡ್ಸ್ ಇದಿಷ್ಟು ಪೊಲೀಸರು ಆರೋಪಿಗಳ ಮುಖವನ್ನ ಯಾಕೆ ಮುಚ್ಚುತ್ತಾರೆ ಆರೋಪಿಗಳ ಮುಖ ತೋರಿಸಿದ್ರೆ ಏನೆಲ್ಲ ಸಮಸ್ಯೆ ಎದುರಾಗಬಹುದು ಪೊಲೀಸರು ಆರೋಪಿಗಳ ಮುಖ ಮುಚ್ಚಿದ್ರು ಮಾಧ್ಯಮಗಳಲ್ಲಿ ಅವರ ಮುಖ ಕಾಣೋದು ಯಾಕೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಆರೋಪಿಗಳ ಮುಖ ತೋರಿಸಿದ್ರೆ ಒಳ್ಳೇದಾ ಮುಖ ಮುಚ್ಚಿಟ್ರೆ ಒಳ್ಳೇದಾ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ